ಅವಕಾಶ ಕೊಟ್ಟಿದ್ವಿ ಸರ್ಕಾರದ ನಿರ್ದೇಶನ ಇತ್ತು ಅದರ ಪ್ರಕಾರ ಈಗ ಸರ್ಕಾರ ನಿರ್ದೇಶನ ಕಟ್ಟುನಿಟ್ಟಿನ ನಿರ್ದೇಶನ ಏನು ಅಂತಂದ್ರೆ ಈ ಬಟ್ಟೆ ಅಂಗಡಿ ಆಮೇಲೆ ಚಿನ್ನಾಭರಣಗಳು ಏನದವಲ್ಲ ಜ್ಯುವೆಲರಿ ಶಾಪ್ಸ್ ಅವು ಮತ್ತೆ ಬಾಚ್ ಶಾಪ್ನ ಮೂರು ಜನಕ್ಕೆಲ್ಲ ಕ್ಲೋಸ್ ಮಾಡ್ಬೇಕಂತ ನಿರ್ದೇಶನ ಐತೆ ಎಲ್ಲ ಏನಿಲ್ಲ ಇವತ್ತು ನಾಳೆ ಏನೋ ಪ್ರೊಡ್ಯೂಸ್ ಸಮಸ್ಯೆ ಆಗ್ಬೋದು ಅಂತ ಇದರಲ್ಲಿ ಅವ ಅರ್ಥ ಏನು ಅಂತಂದ್ರೆ ನಿಮ್ಮ ಹೊಟ್ಟೆ ಮೇಲೆ ಹೊಡಿತೀವಿ ಅಂತ ತಿಳ್ಕೊಂಡು ಹೋಗ್ಬಿಟ್ಟೆ ಇದರಿಂದ ಏನಂತಂದ್ರೆ ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಬಟ್ಟೆಗೆ ಅಂತಂದ್ರೆ ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತದೆ ಆಮೇಲೆ ಒಂದು ಬೇರೆ ಸೀಸನ್ ಬೇರೆ ಯಾವ್ದಾದ್ರು ಅಂತ ಅಲ್ಲೆಲ್ಲ ಬಂದು 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 ಹೋಗ್ತಿರ್ತಾರೆ ಆಮೇಲೆ ಅಲ್ಲೋ ಹಬ್ಬ ಹರಿದಿನಗಳು ಆಮೇಲೆ ಮದುವೆ ಸೀಸನ್ ಇದೆ ನೂರು ಮಂದಿ ಬಂದು ಹೋಗ್ತಾರೆ ಏನೇನೋ ಮುಟ್ಟಿ ಹೋಗ್ತಾರೆ ಅದರಿಂದ ನೀವು ಮುಟ್ತೀರಿ ಇನ್ನೊಬ್ಬ ಗಿರಾಕಿಗಳು ಬಂದು ಮುಟ್ತಾವ ಏನಾದ್ರೂ ಸ್ವಲ್ಪ ಸಮಸ್ಯೆಗಳಾಗಿರ್ಬೋದು ಒಂದು ಸರ್ಕಾರ ಮಟ್ಟದಲ್ಲಿ ವಿಚಾರ ಮಾಡಿ ಒಂದು ನಿರ್ಧಾರ ತಗೊಂಡಿರ್ತಾರೆ ಆ ನೀವೆಲ್ಲ ಈ ಸರ್ಕಾರದ ಒಂದು ಏನಿದೆಲ್ಲ ಈ ಒಂದು ನಿರ್ಧಾರ